ಪಕ್ಷದ ಅಭ್ಯರ್ಥಿ ರಮೇಶ್ ಬುಸನೂರ ಅವರು ಈ ಚುನಾವಣೆಯಲ್ಲಿ ಸುಮಾರು 20,000 ಮತಗಳ ಅಂತರದಿಂದ ಗೆದ್ದು ಸಿಂದಗಿಯಲ್ಲಿ ಕಮಲ ಅರಳಿಸಲಿದ್ದಾರೆ ಎಂದು ಬಿಜೆಪಿ ಯುವ ಮುಖಂಡ ಸಿದ್ದು ರೇವೂರ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಸಿಂದಗಿಯಲ್ಲಿ ಮಾತನಾಡಿದ ಅವರು, ನಮ್ಮ ಪಕ್ಷದ ನಾಯಕರಾದ ಯಡಿಯೂರಪ್ಪನವರ ಆಶೀರ್ವಾದ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವ ಸೇರಿದಂತೆ ವಿವಿಧ ಸಚಿವರ ಪ್ರಚಾರ ವೈಖರಿ ನೋಡಿದಾಗ ಸಿಂದಗಿಯ ಅಭಿವೃದ್ಧಿ ಹರಿಕಾರ ರಮೇಶ್ ಬುಸನೂರ ಈಗಾಗಲೇ ಗೆದ್ದಿದ್ದಾರೆ ಎಂದು ಹೇಳಿದರು. ಕ್ಷೇತ್ರದಲ್ಲಿ ನಮ್ಮ ಪರವಾಗಿ ಜನರ ಒಲವಿದೆ. ಬಿಜೆಪಿ ಪಕ್ಷದ ಅಭಿವೃದ್ಧಿ ಕಾರ್ಯಗಳನ್ನು ಜನರು ಮೆಚ್ಚಿ ನಮ್ಮ ಪಕ್ಷದ ಕೈ ಹಿಡಿದು ಬಿಜೆಪಿಗೆ ಮತ ನೀಡಿ ಹೆಚ್ಚಿನ ಮತಗಳ ಅಂತರದಿಂದ ರಮೇಶ್ ಬುಸನೂರ ಗೆಲುವು ನಿಶ್ಚಿತವಾಗಿದೆ ಎಂದು ತಿಳಿಸಿದರು. ನಮಸ್ತೆ. ಈ ಬಾರಿ ಸಿಂದಗಿ ವಿಧಾನಸಭಾ ಕ್ಷೇತ್ರದ ನಮ್ಮ ನಾಯಕರಾದ ಭಾರತೀಯ ಜನತಾ ಪಾರ್ಟಿ ರಮೇಶ್ ಬುಸನೂರ ಸಾಹೇಬರು ನಮ್ಮ ಸಿಂದಗಿ ವಿಧಾನಸಭಾ ಕ್ಷೇತ್ರದಲ್ಲಿ 10-20,000 ಲೀಡಲ್ಲಿ ಬರ್ತಾರೆ. ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರ ಆಶೀರ್ವಾದ ಬಲವಾಗಿರೋದ ಕಾರಣ, ಆಮೇಲೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರದು, ಆಮೇಲೆ ನಮ್ಮ ವಿವಿಧ ಶಶಿಕಲಾ ಜಿಲ್ಲೆ ಮೇಡಮ್ ಅವರಾಗಿರ್ಬೋದು, ವಿ ಸೋಮಣ್ಣ ಅವರಾಗಿರ್ಬೋದು, ಲಕ್ಷ್ಮಣ್ ಸವದಿ ಅವ್ರದ್ದು, ಅವ್ರದ್ದೆಲ್ಲ ಪ್ರಚಾರ ನೋಡಿದ್ರೆ ನಮ್ದು ಆಲ್ರೆಡಿ ವಿನ್ ಆಗಿದೆ ಅನ್ನೋ ಲೆಕ್ಕದಲ್ಲಿ ನಾವು ಇದ್ದೀವಿ. ಇದು ಈ ನಮ್ಮ ಈ ಕ್ಷೇತ್ರ ಅಭಿವೃದ್ಧಿ ಹೊಂದುತ್ತೆ. ನಮ್ಮ ರಮೇಶ್ ಬುಸನೂರ ಸಾಹೇಬರು ಅತ್ಯಮೂಲ್ಯವಾಗಿ ಒಂದು 10-20 ಲೀಡಲ್ಲಿ ಬರ್ತಾರೆ ಅನ್ನೋದು ಯಾವುದೇ ಸಂಶಯ ಇಲ್ಲ. ಜನರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ಯಾರ? ಜನಗಳ ರೀತಿ ಎಲ್ಲ ಒಳ್ಳೆಯ ರೆಸ್ಪಾನ್ಸ್ ಇದೆ. ಕೇಂದ್ರದ ಯೋಜನೆದಾಗಲಿ ಸ್ಟೇಟದಾಗಲಿ ಎಲ್ಲ ಯೋಜನೆ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಎಲ್ಲ ತಿಳುವಳಿಕೆ ಅವೇರ್ನೆಸ್ ಒಳ್ಳೆ ಅವೇರ್ನೆಸ್ ಮೂಡಿಸಿದ್ದಾರೆ. ಜನರ ಒಲವು ಕೂಡ BJP ಹತ್ತ ಇದೆ. ಯಾವುದೇ ಸಂಶಯ ಇಲ್ಲ, ಬುಸನೂರವರು ಆರಾಮಾಗಿ ವಿನ್ ಆಗ್ತಾರೆ ಅನ್ನೋದು ನಮ್ಮ ಶತ ಪ್ರಯತ್ನ. ನಮಸ್ತೆ. ಸಿದ್ದು ರೇವೂರು, ಸಿಂದಗಿ ವಿಧಾನಸಭಾ ಕ್ಷೇತ್ರ.